ಎರಡು ನಮಸ್ಕಾರ. ಎರಡು ದಿನದ ಹಿಂದೆ ನಾನು ಉಚಿತವಾಗಿ ಪ್ರಯಾಣ ದರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಭರಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡಿದ್ದೆ. ಆದರೆ ಸರ್ಕಾರ ಯಾವ ತೀರ್ಮಾನ ಕೂಡ ತೆಗೆದುಕೊಳ್ಳಿಲ್ಲ. ನಿನ್ನೆ ಹೋಗಿ ಕೆಎಸ್ಆರ್ಟಿಸಿಲೇ ನಾನು ಹೋಗಿ ನೋಡಿಕೊಂಡು ಬಂದು ಉಚಿತವಾಗಿ ಕಳಿಸಬೇಕು, ನಾನು ಹಣವನ್ನು ಕೊಡ್ತೇನೆ ಅಂತೇಳಿ ಮಾತು ಕೊಟ್ಟಿದ್ದೆ. ಆ ಪ್ರಕಾರ 1 ಕೋಟಿ ರೂಪಾಯಿ ಚೆಕ್ ಅನ್ನು ಇವತ್ತು ನಾನು ಕಳಿಸಿಕೊಟ್ಟಿದ್ದೇನೆ. ಉಚಿತವಾಗಿ ಮಾಡಬೇಕು ಅಂತೇಳಿ ಕಾಗದ ಮತ್ತು ಚೆಕ್ ಎರಡೂ ಕೂಡ ನಾನು ಕಳಿಸಿಕೊಟ್ಟಿದ್ದೇನೆ. ಸರ್ಕಾರ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು.